ಆತ್ಮೀಯ ಸ್ನೇಹಿತರೆ, ಮನಸ್ಸು ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೆ ಹೊಸ ವರ್ಷದ ಶುಭಾಶಯಗಳು. ಈ ವರ್ಷ ತಮ್ಮ ಬದುಕಿನಲ್ಲಿ ಆ ದೇವರು ಆಯುರು ಆರೋಗ್ಯವನ್ನು ಕೊಟ್ಟು ತಾವಂದುಕೊಂಡಿರುವಂಥ ಸಾಧನೆಗಳು ಈಡೇರಲಿ ಅಂತ ಹಾರೈಸ್ತಾ ನಿಮಗಾಗಿ ಸಾಮಾನ್ಯ ಜ್ಞಾನದ ಬಹುಮುಖ್ಯ 35 ಪ್ರಶ್ನೆಗಳ ವಿಡಿಯೋವನ್ನು ತಂದಿದ್ದೇವೆ. ಈ ವಿಡಿಯೋದಲ್ಲಿ ಪ್ರಮುಖ ದೇಶಗಳ ಅಧ್ಯಕ್ಷರು, ಸಂಸತ್ಗಳ ಹೆಸರುಗಳು, ವರದಿಗಳು, ಸರ್ಕಾರದ ಯೋಜನೆಗಳು, ಸಮಿತಿಗಳು, ಹಾಗೆಯೇ ಭೂಗೋಳ ಮತ್ತು ಇತಿಹಾಸಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳಿರುವುದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ ನಮ್ಮ ಪ್ರಯತ್ನ ಇಷ್ಟವಾದಲ್ಲಿ ನಮ್ಮ ಎಮ್ಎನ್ಎಸ್ ಅಕಾಡೆಮಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆಯೇ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ನೆಸೆಟ್ ಎಂಬುದು ಯಾವ ದೇಶದ ಸಂಸತ್ತಿನ ಹೆಸರಾಗಿದೆ? ಇದಕ್ಕೆ ಸರಿ ಉತ್ತರ, ಇಸ್ರೇಲ್ ದೇಶದ ಸಂಸತ್ತಿನ ಹೆಸರು ನೆಸೆಟ್ ಎಂಬುದಾಗಿದೆ. ವರ್ಲ್ಡ್ ಎಕನಾಮಿಕ್ ಫೋರಂ 2021 ಎಲ್ಲಿ ಸಮಾವೇಶಗೊಳ್ಳಲಿದೆ? ಸಿಂಗಪುರ್. ವರ್ಲ್ಡ್ ಎಕನಾಮಿಕ್ ಫೋರಂ ಸಮಾವೇಶ ಸ್ವಿಟ್ಜರ್ಲೆಂಡಿನ ದಾವೋಸ್ನಲ್ಲಿಯೇ ಇದುವರೆಗೂ ನಡೀತಾ ಇತ್ತು. 2021 ಇದೇ ಮೊದಲ ಬಾರಿಗೆ ಸಿಂಗಪುರ್ನಲ್ಲಿ ಈ ಒಂದು ಸಮಾವೇಶ ನಡೆಯಲಿದೆ. ಈ ಒಂದು ಸಮಾವೇಶದಲ್ಲಿ ವಿವಿಧ ದೇಶಗಳ ಉದ್ಯಮಿಗಳು, ಸರ್ಕಾರದ ಪ್ರತಿನಿಧಿಗಳು ಭಾಗಿಯಾಗಲಿದ್ದಾರೆ. ವಿದ್ಯಾದೇವಿ ಭಂಡಾರಿ ಯಾವ ದೇಶದ ಅಧ್ಯಕ್ಷರಾಗಿದ್ದಾರೆ? ನೇಪಾಳ ದೇಶದ ಅಧ್ಯಕ್ಷರಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಾ ಇದ್ದಾರೆ. ಯಾವ ದೇಶ ಬಾಲಾಪರಾಧಕ್ಕೆ ಸಂಬಂಧಿಸಿದ ವಯೋಮಿತಿಯನ್ನು 12 ವರ್ಷಕ್ಕೆ ಇಳಿಸುವಂತ ನಿರ್ಣಯವನ್ನು ಕೈಗೊಂಡಿತ್ತು? ಚೀನಾ ದೇಶ ಸರಿಯಾದಂತಹ ಉತ್ತರ. ಬಾಲಾಪರಾಧಗಳನ್ನು ತಡೆಗಟ್ಟುವುದಕ್ಕಾಗಿ ಚೀನಾ ದೇಶದಲ್ಲಿ ಬಾಲಾಪರಾಧ ವಯೋಮಿತಿಯನ್ನು 14 ವರ್ಷಗಳಿಂದ 12 ವರ್ಷಕ್ಕೆ ಇಳಿಸುವಂತ ನಿರ್ಣಯವನ್ನು ಕೈಗೊಂಡಿದೆ. 2021 ಮಾರ್ಚ್ನಿಂದ ಹೊಸ ನಿಯಮ ಜಾರಿಗೆ ಬರಲಿದ್ದು, ಇದರ ಅನ್ವಯ 12 ರಿಂದ 14 ವರ್ಷದ ವಯೋಮಾನದ ಮಕ್ಕಳು ಕೆಲವೊಂದು ಅಪರಾಧಗಳಲ್ಲಿ ತೊಡಗಿದರೆ ಸರ್ಕಾರ ಅವರಿಗೆ ಶಿಕ್ಷೆಯನ್ನು ಕೂಡ ವಿಧಿಸಲಿದೆ. ಅಶೋಕ್ ದಳವಾಯಿ ಸಮಿತಿಯ ಉದ್ದೇಶ ಯಾವುದಾಗಿದೆ? ರೈತರ ಆದಾಯವನ್ನು ದ್ವಿಗುಣಗೊಳಿಸುವುದು. 2022 ವೇಳೆಗೆ ರೈತರ ಆದಾಯವನ್ನು ದ್ವಿಗುಣಗೊಳಿಸಲು, ಅದಕ್ಕೆ ಸಂಬಂಧಪಟ್ಟಂತ ನೀಲಿ ನಕ್ಷೆಯನ್ನು ತಯಾರಿಸಲು ಕೇಂದ್ರ ಸರ್ಕಾರ ಅಶೋಕ್ ದಳವಾಯಿ ನೇತೃತ್ವದ ಅಂತರ್ ಸಚಿವಾಲಯ ಸಮಿತಿಯನ್ನು ರಚಿಸಿತ್ತು. ಈ ಸಮಿತಿಯು ತನ್ನ ಅಂತಿಮ ವರದಿಯನ್ನು 2018 ಸೆಪ್ಟೆಂಬರ್ನಲ್ಲಿ ಸರ್ಕಾರಕ್ಕೆ ಸಲ್ಲಿಸಿತು. 6ನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರನ್ನು ಆಯ್ಕೆ ಮಾಡುವಂತಹ ವಿಶ್ವಸಂಸ್ಥೆಯ ಅಂಗಸಂಸ್ಥೆ ಯಾವುದು? ಆಯ್ಕೆಗಳು ಸಚಿವಾಲಯ, ಅಂತಾರಾಷ್ಟ್ರೀಯ ನ್ಯಾಯಾಲಯ, ಭದ್ರತಾ ಮಂಡಳಿ ಮತ್ತು ಸಾಮಾನ್ಯ ಸಭೆ. ಸರಿಯಾದಂತಹ ಉತ್ತರ, ಭದ್ರತಾ ಮಂಡಳಿ. ಈ ಭದ್ರತಾ ಮಂಡಳಿಯು ವಿಶ್ವಸಂಸ್ಥೆಯ ಸಚಿವ ಸಂಪುಟ ಎನ್ನುವ ಮಾದರಿಯಲ್ಲಿದ್ದು ಅತ್ಯಂತ ಪ್ರಭಾವಿ ಅಂಗ ಎನಿಸಿದೆ. ಇದರಲ್ಲಿ 15 ಮಂದಿ ಸದಸ್ಯರಿದ್ದು ಅವರ ಪೈಕಿ ಅಮೆರಿಕ ಸಂಯುಕ್ತ ಸಂಸ್ಥಾನ, ರಷ್ಯಾ, ಬ್ರಿಟನ್, ಫ್ರಾನ್ಸ್ ಮತ್ತು ಚೀನಾ ಕಾಯಂ ಸದಸ್ಯ ರಾಷ್ಟ್ರಗಳಾಗಿದ್ದಾವೆ. ಉಳಿದ 10 ಮಂದಿ ಕಾಯಂ ಅಲ್ಲದ ಸದಸ್ಯರನ್ನು 2 ವರ್ಷಗಳ ಅವಧಿಗೆ ಸಾಮಾನ್ಯ ಸಭೆ ಆರಿಸುತ್ತದೆ. ಜಾಗತಿಕ ಸಮಸ್ಯೆಗಳಿಗೆ ಶಾಂತಿಯುತ ಪರಿಹಾರವನ್ನು ಮಾಡೋದಕ್ಕೋಸ್ಕರ ಭದ್ರತಾ ಸಮಿತಿ ಯತ್ನಿಸುತ್ತದೆ. ಅವಶ್ಯಕವಿದ್ದರೆ ವಿಶ್ವಸಂಸ್ಥೆಯ ಶಾಂತಿಪಾಲನಾ ಪಡೆಯನ್ನು ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಸುವ್ಯವಸ್ಥೆಗೆ ನಿಯೋಜಿಸುವ ಕಾರ್ಯವೂ ಸಮೇತ ಇದರ ಒಂದು ಅಡಿಯಲ್ಲಿ ಬರುತ್ತದೆ. ಹಾಗೆಯೇ ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರನ್ನು ಇದು ನೇಮಕ ಮಾಡುತ್ತದೆ. ಹಾಗೂ ವಿಶ್ವಸಂಸ್ಥೆಯ ಮಹಾಕಾರ್ಯದರ್ಶಿಯ ಉಮೇದುವಾರಿಕೆಗೆ ಹೆಸರನ್ನು ಸೂಚಿಸುತ್ತದೆ. ಓಲಾ ಕಂಪನಿ ಈ ಕೆಳಗಿನ ಎಲ್ಲಿ ತನ್ನ ಬೃಹತ್ ಪ್ರಮಾಣದ ಎಲೆಕ್ಟ್ರಿಕ್ ದ್ವಿಚಕ್ರ ವಾಹನ ತಯಾರಿಕಾ ಘಟಕವನ್ನು ಸ್ಥಾಪಿಸಲಿದೆ? ಸರಿ ಉತ್ತರ, ಹೊಸೂರ್. ಬೆಂಗಳೂರು ಮೂಲದ ಓಲಾ ಕಂಪನಿ ತಮಿಳುನಾಡಿನ ಹೊಸೂರ್ನಲ್ಲಿ 2354 ಕೋಟಿ ರೂಪಾಯಿಗಳ ಹೂಡಿಕೆಯಲ್ಲಿ ಬೃಹತ್ ಪ್ರಮಾಣದ ಎಲೆಕ್ಟ್ರಿಕ್ ದ್ವಿಚಕ್ರ ವಾಹನ ತಯಾರಿಕಾ ಘಟಕವನ್ನು ಸ್ಥಾಪಿಸಲಿದೆ. ಈ ಕೆಳಗಿನ ಯಾವ ಬ್ಯಾಂಕ್ ಆತ್ಮನಿರ್ಭರ್ ಉಮೆನ್ ಯೋಜನೆಯನ್ನು ಆರಂಭಿಸಿತು? ಬ್ಯಾಂಕ್ ಆಫ್ ಬರೋಡಾ. ಡಿಸೆಂಬರ್ 2020 ಬ್ಯಾಂಕ್ ಆಫ್ ಬರೋಡಾ ತನ್ನ ಬರೋಡಾ ಗೋಲ್ಡ್ ಲೋನ್ ವಿಭಾಗದಲ್ಲಿ ಆತ್ಮನಿರ್ಭರ್ ಉಮೆನ್ ಸ್ಕೀಮ್ ಅನ್ನು ಆರಂಭಿಸಿತ್ತು. ಈ ಒಂದು ಯೋಜನೆಯಡಿಯಲ್ಲಿ ಕಡಿಮೆ ಬಡ್ಡಿದರಲ್ಲಿ ಮಹಿಳೆಯರಿಗೆ ಚಿನ್ನದ ಸಾಲವನ್ನು ನೀಡಲಿದೆ ಈ ಒಂದು ಬ್ಯಾಂಕ್. ಈ ಕೆಳಗಿನ ಯಾವುದು ದೇಶದಲ್ಲಿ ಸಂಪೂರ್ಣ ಸಾವಯವ ಬೇಸಾಯದ ಕೇಂದ್ರಾಡಳಿತ ಪ್ರದೇಶವೆಂದು ಘೋಷಿಸಲ್ಪಟ್ಟಿದೆ? ಲಕ್ಷದ್ವೀಪ ಸರಿಯಾದಂತಹ ಉತ್ತರ. ಕೇಂದ್ರ ಕೃಷಿ ಸಚಿವಾಲಯ ಲಕ್ಷದ್ವೀಪವನ್ನು ಸಂಪೂರ್ಣ ಸಾವಯವ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡಿರುವಂತಹ ಕೇಂದ್ರಾಡಳಿತ ಪ್ರದೇಶವೆಂದು ಘೋಷಣೆಯನ್ನ ಮಾಡಲಾಗಿದೆ. ಕೇಂದ್ರ ಸರ್ಕಾರದ ಪರಂಪರಾಗತ ಕೃಷಿ ವಿಕಾಸ ಯೋಜನೆ
ಅಡಿಯಲ್ಲಿ ಇದು ಶೇಕಡ 100ರಷ್ಟು ಯಶಸ್ಸನ್ನು ಸಾಧಿಸಿರುವಂಥ ಕೇಂದ್ರಾಡಳಿತ ಪ್ರದೇಶವಾಗಿದೆ. ಪೋಷಣ್ ಅಭಿಯಾನವನ್ನು ಅನುಷ್ಠಾನಗೊಳಿಸುವ ಸಚಿವಾಲಯ ಯಾವುದು? ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಏನಿದೆ ಕೇಂದ್ರ, ಇದು ಪೋಷಣ್ ಅಭಿಯಾನ ಅನ್ನುವಂಥ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸುವಂತಹ ಸಚಿವಾಲಯವಾಗಿದೆ. ಇದರ ಬಹುಮುಖ್ಯ ಉದ್ದೇಶ ಶಿಶುಗಳಲ್ಲಿ ಅಥವಾ ಮಕ್ಕಳಲ್ಲಿ ಕುಬ್ಜತೆ, ಪೌಷ್ಟಿಕಾಂಶ ಕಡಿಮೆ, ರಕ್ತಹೀನತೆ ಮತ್ತು ಕಡಿಮೆ ತೂಕದ ಶಿಶುಗಳ ಪ್ರಮಾಣವನ್ನು ಕಡಿಮೆ ಮಾಡುವಂಥ ಗುರಿಯನ್ನು ಹೊಂದಿರುವಂಥ ಮೂಲಕ ಪೋಷಣ್ ಅಭಿಯಾನವನ್ನು ಆರಂಭ ಮಾಡಲಾಗಿದ್ದು, ಇದರ ಒಂದು ಅನುಷ್ಠಾನವನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಕೈಗೊಟ್ಟಿದೆ. ಕೃಷಿ ವೆಚ್ಚ ಮತ್ತು ಬೆಲೆಗಳ ಆಯೋಗವು ಈ ಕೆಳಗಿನ ಯಾವುದನ್ನು ನಿರ್ಧರಿಸುತ್ತದೆ? 22 ಕಡ್ಡಾಯ ಬೆಳೆಗಳ ಕನಿಷ್ಠ ಬೆಂಬಲ ಬೆಲೆಯನ್ನು ಶಿಫಾರಸು ಮಾಡುವಂಥ ಅಧಿಕಾರವನ್ನು ಕೃಷಿ ವೆಚ್ಚ ಮತ್ತು ಬೆಲೆಗಳ ಆಯೋಗವು ಹೊಂದಿದೆ. ಪ್ರತಿ ವರ್ಷ 22 ಕಡ್ಡಾಯ ಬೆಲೆಗಳಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ಸರ್ಕಾರ ಘೋಷಣೆಯನ್ನು ಮಾಡುತ್ತೆ. ಇದನ್ನು ಶಿಫಾರಸು ಮಾಡುವಂಥದ್ದು ಕೃಷಿ ವೆಚ್ಚ ಮತ್ತು ಬೆಲೆಗಳ ಆಯೋಗವಾಗಿದೆ. ಅಶೋಕ್ ದಳವಾಯಿ ಸಮಿತಿಯ ಉದ್ದೇಶ ಯಾವುದಾಗಿದೆ? ರೈತರ ಆದಾಯವನ್ನು ದ್ವಿಗುಣಗೊಳಿಸುವುದು. 2022ರ ವೇಳೆಗೆ ರೈತರ ಆದಾಯವನ್ನು ದ್ವಿಗುಣಗೊಳಿಸಲು ಅದಕ್ಕೆ ಸಂಬಂಧಪಟ್ಟಂತಹ ನೀಲಿ ನಕ್ಷೆಯನ್ನು ತಯಾರಿಸಲು ಕೇಂದ್ರ ಸರ್ಕಾರ ಅಶೋಕ್ ದಳವಾಯಿ ನೇತೃತ್ವದ ಅಂತರ್ ಸಚಿವಾಲಯ ಸಮಿತಿಯನ್ನು ರಚಿಸಿತ್ತು. ಈ ಸಮಿತಿಯು ತನ್ನ ಅಂತಿಮ ವರದಿಯನ್ನು 2018 ಸೆಪ್ಟೆಂಬರ್ನಲ್ಲಿ ಸರ್ಕಾರಕ್ಕೆ ಸಲ್ಲಿಸಿತು. ಭಾರತವು ಕ್ಲೈಮೇಟ್ ಚೇಂಜ್ ಪರ್ಫಾರ್ಮೆನ್ಸ್ ಸೂಚ್ಯಂಕ 2021ರಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ? ಭಾರತದ ಸ್ಥಾನ 10ನೇ ಸ್ಥಾನದಲ್ಲಿದೆ. ಮರುಬಳಕೆಯ ಇಂಧನಗಳ ಅಳವಡಿಕೆಯಲ್ಲಿ ಭಾರತ 27ನೆಯ ಸ್ಥಾನದಲ್ಲಿದ್ದು ಕ್ಲೈಮೇಟ್ ಚೇಂಜ್ ಪರ್ಫಾರ್ಮೆನ್ಸ್ ಸೂಚ್ಯಂಕದಲ್ಲಿ 10ನೇ ಸ್ಥಾನದಲ್ಲಿದೆ. ಈ ಒಂದು ಸಮೀಕ್ಷೆಯನ್ನು ನಡೆಸುವಂತಹ ಸಂಸ್ಥೆ ಜರ್ಮನಿ ವಾಚ್ ಎನ್ನುವಂತಹ ಸಂಸ್ಥೆಯಾಗಿದೆ. 2005ರಿಂದ ಇದನ್ನು ಪ್ರತಿ ವರ್ಷ ಸಮೀಕ್ಷೆ ಮಾಡಲಾಗುತ್ತೆ. ಅರೆಸಿಬೋ ಅಬ್ಸರ್ವೇಟರಿ ಯಾವ ದೇಶದಲ್ಲಿದೆ? ಪೋರ್ಟೋರಿಕೋ ಸರಿಯಾದಂತಹ ಉತ್ತರ. ಪೋರ್ಟೋರಿಕೋ ದೇಶದಲ್ಲಿನ ಅರೆಸಿಬೋ ಅಬ್ಸರ್ವೇಟರಿಯಲ್ಲಿ ಸ್ಥಾಪಿಸಲಾಗಿದ್ದಂತಹ ಬೃಹತ್ ಗಾತ್ರದ ರೇಡಿಯೋ ಟೆಲಿಸ್ಕೋಪ್ ಇತ್ತೀಚೆಗೆ ಅಂದರೆ ಡಿಸೆಂಬರ್ನಲ್ಲಿ ಪತನಗೊಂಡಿತ್ತು. 57 ವರ್ಷಗಳ ಕಾಲ ಖಗೋಳ ಆವಿಷ್ಕಾರಗಳಿಗಾಗಿ ಇದನ್ನು ಬಳಕೆ ಮಾಡಲಾಗ್ತಿತ್ತು. ವಿಶ್ವದ ದೊಡ್ಡ ಟೆಲಿಸ್ಕೋಪ್ಗಳಲ್ಲಿ ಇದು ಕೂಡ ಒಂದಾಗಿತ್ತು. ಕರ್ನಾಟಕದ ಈ ಕೆಳಗಿನ ಯಾವ ಸ್ಥಳ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಪಕ್ಷಿಗಳ ಆವಾಸ ಸ್ಥಾನವಾಗಿದೆ? ಇದಕ್ಕೆ ಸರಿ ಉತ್ತರ ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ಏನಿದೆ, ಇದು ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಪಕ್ಷಿಗಳ ಪ್ರಮುಖ ಆವಾಸ ಸ್ಥಾನವಾಗಿದೆ. ಭಾರತದಲ್ಲಿ ಚಿರತೆಗಳ ಸ್ಥಿತಿಗತಿ ವರದಿ 2018ರ ಪ್ರಕಾರ ಅತಿ ಹೆಚ್ಚು ಚಿರತೆಗಳನ್ನು ಹೊಂದಿರುವಂತಹ ರಾಜ್ಯ ಯಾವುದು? ಸರಿ ಉತ್ತರ ಮಧ್ಯಪ್ರದೇಶ. ಕೇಂದ್ರ ಪರಿಸರ ಸಚಿವರಾದಂತಹ ಪ್ರಕಾಶ್ ಜಾವಡೇಕರ್ ಅವರು ಡಿಸೆಂಬರ್ 2020ರಲ್ಲಿ ಭಾರತದಲ್ಲಿ ಚಿರತೆಗಳ ಸ್ಥಿತಿಗತಿ ವರದಿ 2018ರನ್ನು ಬಿಡುಗಡೆ ಮಾಡ್ತಾರೆ. ಅದರಂತೆ 3421 ಚಿರತೆಗಳೊಂದಿಗೆ ಮಧ್ಯಪ್ರದೇಶ ಮೊದಲ ಸ್ಥಾನದಲ್ಲಿದೆ. ಒಟ್ಟು ದೇಶದಲ್ಲಿರುವಂತಹ ಚಿರತೆಗಳ ಸಂಖ್ಯೆ 12852. ಇನ್ನು ಎರಡನೇ ಸ್ಥಾನದಲ್ಲಿ ಕರ್ನಾಟಕ 1783 ಚಿರತೆಗಳನ್ನು ಹೊಂದಿದೆ. ವಿಶ್ವ ಪರ್ವತ ದಿನ ಯಾವಾಗ ಆಚರಿಸುವರು? ಡಿಸೆಂಬರ್ 11ನೇ ತಾರೀಕನ್ನು ವಿಶ್ವ ಪರ್ವತ ದಿನವನ್ನಾಗಿ ಆಚರಿಸ್ತಾರೆ. ಪರ್ವತಗಳ ಮಹತ್ವ ಕುರಿತು ಜಾಗೃತಿಯನ್ನು ಮೂಡಿಸುವಂತ ನಿಟ್ಟಿನಲ್ಲಿ ವಿಶ್ವಸಂಸ್ಥೆ 2002ರ ವರ್ಷವನ್ನು UN ಇಂಟರ್ನ್ಯಾಷನಲ್ ಇಯರ್ ಆಫ್ ಮೌಂಟೇನ್ಸ್ ಅಂತ ಘೋಷಣೆ ಮಾಡಿತು. ಭಾರತದ ಉತ್ತರದ ತುತ್ತ ತುದಿ ಎಂದು ಈ ಕೆಳಗಿನ ಯಾವ ಸ್ಥಳವನ್ನು ಕರೆಯಲಾಗಿದೆ? ಇಂದಿರಾ ಹೈಟ್, ಇಂದಿರಾ ಕೋಯಲ್, ಇಂದಿರಾ ಪಾಯಿಂಟ್ ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಇಂದಿರಾ ಕೋಯಲ್. ಇದು ಭಾರತದ ಉತ್ತರದ ತುದಿಯಾಗಿದ್ದು ಜಮ್ಮು ಕಾಶ್ಮೀರ ರಾಜ್ಯದಲ್ಲಿ ಕಂಡುಬರುತ್ತದೆ. ಭಾರತದಲ್ಲಿ ಮೊಟ್ಟಮೊದಲ ಬಾರಿಗೆ ಯುರೇನಿಯಂ ನಿಕ್ಷೇಪ ಯಾವ ಸ್ಥಳದಲ್ಲಿ ದೊರೆಯಿತು? ಜದುಗಡ್, ತುಮ್ಮಲಪಲ್ಲಿ, ಪಿಚ್ಚಲಿ, ದಲ್ಭೂಮ್. ಇದರಲ್ಲಿ ಜದುಗಡ್ನಲ್ಲಿ ಮೊಟ್ಟಮೊದಲ ಬಾರಿಗೆ ಯುರೇನಿಯಂ ನಿಕ್ಷೇಪ ಭಾರತದಲ್ಲಿ ಸಂಶೋಧಿಸಲ್ಪಡ್ತು. ಇದು ಜಾರ್ಖಂಡ್ನ ಸಿಂಗ್ಭೂಮ್ ಜಿಲ್ಲೆಯಲ್ಲಿ ಇದೆ. ಭಾರತದ ಪ್ರಮಾಣಿತ ವೇಳೆಯನ್ನು ನಿರ್ಧರಿಸುವ ರೇಖಾಂಶ ಯಾವುದು? 22 ಡಿಗ್ರಿ ಪೂರ್ವ ರೇಖಾಂಶ. ಉತ್ತರ ಪ್ರದೇಶದ ಅಲಹಾಬಾದ್ ಮೇಲೆ ಹಾದು ಹೋಗಿರುವಂತಹ ಈ ಒಂದು ರೇಖಾಂಶವನ್ನು ಆಧಾರವಾಗಿಟ್ಟುಕೊಂಡು ಭಾರತದ ಪ್ರಮಾಣಿತ ವೇಳೆಯನ್ನು ನಿರ್ಧಾರ ಮಾಡಲಾಗಿದೆ. ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಇದು ಗ್ರೀನ್ವಿಚ್ ಮೀನ್ ಟೈಮ್ಗಿಂತ ಅಂದರೆ GMTಗಿಂತ 5.5 ತಾಸು ಮುಂದಿದೆ.
ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಉದ್ದೇಶವೇನು? PMAY ಅಂತಲೂ ಕೂಡ ಈ ಯೋಜನೆಯನ್ನು ಶಾರ್ಟ್ ಫಾರ್ಮಲ್ಲಿ ಕರೀತಾರೆ. 2015ರಲ್ಲಿ ಇದು ಉದ್ಘಾಟನೆಯಾಯಿತು. ಈ ಒಂದು ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಬಹುಮುಖ್ಯ ಉದ್ದೇಶ ನೀಡಿರುವಂಥ ಆಯ್ಕೆಗಳಲ್ಲಿ ಒಂದನೆಯದು ಅಂದರೆ ನಗರ ಪ್ರದೇಶದಲ್ಲಿರುವಂಥ ಬಡವರಿಗೆ ಸೂರನ್ನು ಕಲ್ಪಿಸುವುದು, ಅಂದರೆ ಮನೆಗಳನ್ನು ಕಟ್ಟಿಕೊಳ್ಳೋದಕ್ಕೆ ಧನ ಸಹಾಯವನ್ನು ನೀಡ್ತಾರೆ ಸಬ್ಸಿಡಿ ಆಧಾರದ ಮೇಲೆ. ಅಪಘಾತಕ್ಕೆ ತುತ್ತಾದವರಿಗೆ ಉಚಿತ ವೈದ್ಯಕೀಯ ಸೌಲಭ್ಯ ನೀಡುವ ಮುಖ್ಯಮಂತ್ರಿ ಸಾಂತ್ವನ ಯೋಜನೆಯನ್ನು ಯಾರ ಜ್ಞಾಪಕಾರ್ಥವಾಗಿ ಆರಂಭಿಸಲಾಯಿತು? ಹರೀಶ್ ನಂಜಪ್ಪ, ಹರೀಶ್ ಮಂಜಪ್ಪ, ಹರೀಶ್ ಹಂದೆ, ಗಿರೀಶ್ ಮಂಜಪ್ಪ. ಸರಿಯಾದ ಉತ್ತರ ಹರೀಶ್ ನಂಜಪ್ಪ. March 8, 2016ರಲ್ಲಿ ಈ ಒಂದು ಯೋಜನೆ ಘೋಷಣೆಯಾಗುತ್ತೆ. ಇದಕ್ಕೆ ಕಾರಣವಾಗಿದ್ದು February 2016ರಲ್ಲಿ ಹರೀಶ್ ನಂಜಪ್ಪ ಎನ್ನುವಂಥ ವ್ಯಕ್ತಿ ಅಪಘಾತಕ್ಕೆ ಈಡಾಗ್ತಾರೆ. ಆ ಮೂಲಕವಾಗಿ ಸಾಯುವಂಥ ಸಂದರ್ಭದಲ್ಲಿ ತಮ್ಮ ಎರಡೂ ಕಣ್ಣುಗಳನ್ನು ದಾನವಾಗಿ ನೀಡ್ತಾರೆ. ಹೀಗಾಗಿ ಈ ವ್ಯಕ್ತಿಯ ಸ್ಮರಣಾರ್ಥವಾಗಿ ಅಪಘಾತಕ್ಕೆ ಈಡಾದಂಥ ವ್ಯಕ್ತಿಗಳಿಗೆ ತುರ್ತು ವೈದ್ಯಕೀಯ ಚಿಕಿತ್ಸೆಗಾಗಿ ಸರ್ಕಾರದಿಂದ ಧನ ಸಹಾಯವನ್ನು ನೀಡುವಂಥ ಯೋಜನೆ ಮುಖ್ಯಮಂತ್ರಿ ಸಾಂತ್ವನ ಯೋಜನೆ ಅಂತಲೂ ಕರಿತೀವಿ. ಹರೀಶ್ ಯೋಜನೆ ಅಂತಲೂ ಕೂಡ ಈ ಒಂದು ಯೋಜನೆಯನ್ನು ಕರೆಯುತ್ತಾರೆ. ಪ್ರಸಿದ್ಧವಾದ ಅಲಹಾಬಾದ್ ಪ್ರಶಸ್ತಿಯನ್ನು ರಚಿಸಿದವರು ಯಾರು? ಹರಿಸೇನ. ಸರಿಯಾದಂಥ ಉತ್ತರ. ಗುಪ್ತರ ಬಗ್ಗೆ ಅತ್ಯಂತ ಪ್ರಮುಖವಾದಂತಹ ಆಧಾರಗಳಲ್ಲಿ ಅಲಹಾಬಾದ್ನಲ್ಲಿರುವಂತಹ ಸ್ತಂಭಶಾಸನ ಪ್ರಮುಖವಾದದ್ದು. ಇದರ ಒಂದು ರಚನೆಕಾರ ಹರಿಸೇನನಾಗಿದ್ದಾನೆ. ಹರ್ಷನ ಮೇಲೆ ಚಾಲುಕ್ಯರು ಸಾಧಿಸಿದ ವಿಜಯವನ್ನು ಎಲ್ಲಿ ಹೇಳಲಾಗಿದೆ? ಹರ್ಷಚರಿತೆ, ಅಲಹಾಬಾದ್ ಸ್ತಂಭಶಾಸನ, ಐಹೊಳೆ ಪ್ರಶಸ್ತಿ, ತಮಿಳು ಸಂಗಮ್ ಸಾಹಿತ್ಯ. ಇದಕ್ಕೆ ಸರಿಯಾದ ಉತ್ತರ ಐಹೊಳೆ ಪ್ರಶಸ್ತಿ ಶಾಸನ. ಇದನ್ನು ರಚನೆ ಮಾಡಿದವನು ರವಿಕೀರ್ತಿ. ಈತನ ಒಂದು ಕಾಲಾವಧಿ 610-642. ಇಮ್ಮಡಿ ಪುಲಕೇಶಿಯ ಆಸ್ಥಾನದಲ್ಲಿ ಈತ ಇರ್ತಾನೆ. ಈ ಒಂದು ಶಾಸನವು ಮೇಗುತಿ ದೇವಾಲಯದ ಬಳಿ ನಾವು ಕಾಣಬಹುದು. ಈ ಒಂದು ಶಾಸನವು ಹರ್ಷವರ್ಧನಿಗೂ ಮತ್ತು ಇಮ್ಮಡಿ ಪುಲಕೇಶಿಗೂ ನಡೆದಂತಹ ನರ್ಮದಾ ಕದನದ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ. ದಕ್ಷಿಣ ಭಾರತದೊಂದಿಗೆ ರೋಮನ್ನರು ವ್ಯಾಪಾರ ನಡೆಸಿದ್ದರು ಎಂಬುದಕ್ಕೆ ಸಾಕ್ಷ್ಯಾಧಾರಗಳು ಎಲ್ಲಿ ಸಿಗುತ್ತವೆ? ಮೇಲಿನ ಎಲ್ಲವೂ ಅಂದರೆ ಗ್ರೀಕ್ ರೋಮನ್ ಕ್ಲಾಸಿಕಲ್ ಅಕೌಂಟ್ಸ್ನಲ್ಲೂ ಸಿಗುತ್ತೆ, ಅರಿಕಮೇಡು ಅಥವಾ ಅಂಥದ್ದೇ ಸ್ಥಳಗಳ ಪುರಾತತ್ವ ಸಾಕ್ಷ್ಯಗಳಲ್ಲಿ, ತಮಿಳು ಸಂಗಮ್ ಸಾಹಿತ್ಯದಲ್ಲಿ, ದಕ್ಷಿಣ ಭಾರತದಲ್ಲಿ ದೊರೆತಂತಹ ರೋಮನ್ ನಾಣ್ಯಗಳ ಮೂಲಕ ನಮಗೆ ದಕ್ಷಿಣ ಭಾರತದೊಂದಿಗೆ ರೋಮನ್ನರು ವ್ಯಾಪಾರವನ್ನು ನಡೆಸಿದ್ದರು ಎಂಬುದಕ್ಕೆ ಸಾಕ್ಷ್ಯಾಧಾರಗಳು ದೊರೆಯುತ್ತವೆ. ದಕ್ಷಿಣ ಭಾರತದ ಕೆಳಕಂಡ ದೊರೆಗಳ ಹೆಸರುಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ. ಸೊ ಮೊದಲಿಗೆ ಬರುವಂಥದ್ದು ಕಾಕತೀಯ ತ್ರಿಭುವನ ಮಲ್ಲ. ಅದಾದ ನಂತರ ಒಂದನೆಯದು ಹೊಯ್ಸಳರ ವಿಷ್ಣುವರ್ಧನ 1108-1152. ಮೂರನೆಯವನು ಹೊಯ್ಸಳ ಸೋಮೇಶ್ವರ 1234-1263. ಕೊನೆಯದಾಗಿ ಬರುವಂಥದ್ದು ಕಾಕತೀಯ ಪ್ರತಾಪರುದ್ರ 1289-1323. ಮೊಘಲ್ ದೊರೆಯಾಗಿ ಅಕ್ಬರ್ ಸಿಂಹಾಸನಾರೋಹಣ ಮಾಡಿದ ಸ್ಥಳ ಯಾವುದು? ಕಲಾನೂರ್, ಪಂಜಾಬ್ನಲ್ಲಿರುವಂತಹ ಈ ಒಂದು ಪ್ರದೇಶದಲ್ಲಿ ತಖ್ತ್ ಹಿ ಅಕ್ಬರಿ ಎನ್ನುವಂತಹ ಟೈಟಲ್ನೊಂದಿಗೆ ಅಥವಾ ಬಿರುದಿನೊಂದಿಗೆ ಅಕ್ಬರನು ಅಧಿಕೃತವಾಗಿ ಮೊಘಲ್ ದೊರೆಯಾಗಿ ಸಿಂಹಾಸನಾರೋಹಣವನ್ನು ಮಾಡ್ತಾನೆ. ಇದು ಪಂಜಾಬ್ನ ಗುರುದಾಸ್ಪುರ್ ಜಿಲ್ಲೆಯಲ್ಲಿದೆ. ಈ ಕೆಳಗಿನ ಯಾವುದು ದಕ್ಷಿಣ ಆಫ್ರಿಕಾದಲ್ಲಿ ಗಾಂಧೀಜಿಯವರಿಂದ ರಚನೆಯಾಗಲಿಲ್ಲ? ಇಂಡಿಯನ್ ಒಪಿನಿಯನ್ ಎಂಬ ಪತ್ರಿಕೆ, ದಿ ನಥಾಲ್ ಇಂಡಿಯನ್ ಕಾಂಗ್ರೆಸ್, ಫಿನಿಕ್ಸ್ ಆಶ್ರಮ, ದ ಇಂಡಿಯನ್ ಲೀಗ್. ಇದರಲ್ಲಿ ಗಾಂಧೀಜಿಯವರಿಂದ ರಚನೆಯಾಗದೇ ಇರುವಂಥದ್ದು ಯಾವುದು? ಆಯ್ಕೆ 4, ದಿ ಇಂಡಿಯನ್ ಲೀಗ್. ಇಂಡಿಯನ್ ಒಪಿನಿಯನ್ ಎಂಬ ಪತ್ರಿಕೆಯನ್ನು ದಕ್ಷಿಣ ಆಫ್ರಿಕಾದಲ್ಲಿ ಮೊದಲಿಗೆ ಸಂಸ್ಥಾಪನೆಯನ್ನು ಮಾಡ್ತಾರೆ. ದ ನಥಾಲ್ ಇಂಡಿಯನ್ ಕಾಂಗ್ರೆಸ್ ಎನ್ನುವಂತಹ ಆರ್ಗನೈಸೇಷನನ್ನು ಅಲ್ಲಿ ನಡೀತಾ ಇದ್ದಂಥ ವರ್ಣಭೇದ ನೀತಿಯ ವಿರುದ್ಧವಾಗಿ ಹೋರಾಟವನ್ನು ಮಾಡಲಿಕ್ಕೆ 1894ರಲ್ಲಿ ಸ್ಥಾಪನೆ ಮಾಡ್ತಾರೆ. ಫಿನಿಕ್ಸ್ ಆಶ್ರಮವೂ ಸಮೇತ ಗಾಂಧೀಜಿಯವರಿಂದ ಸ್ಥಾಪನೆಯಾದಂಥದ್ದು. ದಿ ಇಂಡಿಯನ್ ಲೀಗ್ ಅನ್ನುವಂಥದ್ದು ಗಾಂಧೀಜಿಯವರಿಂದ ರಚನೆ ಆಗಲಿಲ್ಲ. ಈ ಕೆಳಗಿನ ಯಾವ ಹೇಳಿಕೆ ಫಾಹಿಯಾನನು ಭಾರತಕ್ಕೆ ಆಗಮಿಸಿದ ಉದ್ದೇಶವನ್ನು ತಿಳಿಸುತ್ತದೆ? ಮೂರು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಗುಪ್ತರ ಆಡಳಿತದ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಬಂದ, ಗುಪ್ತರ ಕಾಲದ ಮಹಿಳೆಯರ ಸ್ಥಿತಿಗತಿಯನ್ನು ತಿಳಿದಕ್ಕೋಸ್ಕರ ಆಯ್ತ ಭಾರತಕ್ಕೆ ಆಗಮಿಸಿರ್ತಾನೆ,
ಮೂರನೇ ಹೇಳಿಕೆ ಬೌದ್ಧ ಕೇಂದ್ರಗಳ ಭೇಟಿ ಮತ್ತು ಬುದ್ಧನ ಸಾಹಿತ್ಯವನ್ನು ಸಂಗ್ರಹಿಸಲು ಬಂದನು. ಇದರಲ್ಲಿ ಫಾಹಿಯಾನ್ಗೆ ಸಂಬಂಧಪಟ್ಟ ಹಾಗೆ ಸರಿಯಾದಂಥ ಹೇಳಿಕೆ ಬೌದ್ಧ ಕೇಂದ್ರಗಳ ಭೇಟಿ ಮತ್ತು ಬುದ್ಧನ ಸಾಹಿತ್ಯವನ್ನು ಸಂಗ್ರಹಿಸೋದಕ್ಕೋಸ್ಕರ ಫಾಹಿಯಾನನು ಭಾರತಕ್ಕೆ ಆಗಮಿಸಿರುತ್ತಾನೆ, ಚೀನಾದ ಬೌದ್ಧ ಯಾತ್ರಿಕ. ಗುಪ್ತರ ಕಾಲದಲ್ಲಿ ಜಾರಿಗೆ ತಂದ ಬೆಳ್ಳಿ ನಾಣ್ಯಗಳ ಹೆಸರು ಈ ಕೆಳಕಂಡಂತಿದೆ. ಇದಕ್ಕೆ ಕೊಟ್ಟಿರುವಂಥ ಆಯ್ಕೆಗಳಲ್ಲಿ ರೂಪಾಕ ಅಂತ ಕರಿತೀವಿ. ಗುಪ್ತರ ಕಾಲದಲ್ಲಿ ಬಳಕೆಯಲ್ಲಿದ್ದಂತಹ ಬೆಳ್ಳಿ ನಾಣ್ಯಗಳ ಹೆಸರನ್ನ ರೂಪಾಕ ಎಂಬ ಹೆಸರಿನಿಂದ ಕರಿತಾ ಇದ್ರು. ಹಾಗೆ ಚಿನ್ನದ ನಾಣ್ಯಗಳನ್ನ ದಿನಾರ್ಸ್ ಎಂದು ಕರೆಯುತ್ತಿದ್ದಾರೆ. ಈ ಕೆನಗಳನ್ನು ಸರಿಯಾಗಿ ಹೊಂದಿಸಿ ವಿಶಾಖದತ್ತ, ವರಹಮಿಹಿರ, ಚರಕ, ಬ್ರಹ್ಮಗುಪ್ತ ಅವರ ಸಾಧನೆಯ ಕ್ಷೇತ್ರಗಳನ್ನು ಬಿ ಪಟ್ಟಿಯಲ್ಲಿ ಕೊಟ್ಟಿದ್ದಾರೆ. ಇವುಗಳನ್ನು ಸರಿಯಾಗಿ ಜೋಡಿಸಿದಾಗ ವಿಶಾಖದತ್ತ ಮುದ್ರಾ ರಾಕ್ಷಸ ಎಂಬ ನಾಟಕವನ್ನು ರಚನೆ ಮಾಡ್ತಾನೆ. ವರಹಮಿಹಿರ ಈತ ಖಗೋಳಶಾಸ್ತ್ರದಲ್ಲಿ ಸಾಧನೆಯನ್ನು ಮಾಡಿದಂಥ ಖ್ಯಾತ ಖಗೋಳಶಾಸ್ತ್ರಜ್ಞನಾಗಿದ್ದಾನೆ. ಹಾಗೆಯೇ ಚರಕ ವೈದ್ಯಕೀಯ ಕ್ಷೇತ್ರದ ಸಾಧಕ. ನಾಲ್ಕನೆಯದು ಬ್ರಹ್ಮಗುಪ್ತ ಗಣಿತ ಕ್ಷೇತ್ರದ ಸಾಧಕನಾಗಿದ್ದಾನೆ. ಈ ಕೆಳಗಿನ ಯಾವುದು ಉತ್ತರ ಅಮೆರಿಕದ ಪ್ರಮುಖ ಸರೋವರವಲ್ಲ? ಯುವರನ್, ಮಿಚಿಗನ್, ಒಂಟಾರಿಯಾ, ಪುಲಿಕಾಟ್ ನೀಡಿರುವಂಥ ನಾಲ್ಕು ಸರೋವರಗಳಲ್ಲಿ ಉತ್ತರ ಅಮೆರಿಕಕ್ಕೆ ಸಂಬಂಧ ಪಡೆದೇ ಇರುವಂಥದ್ದು ಪುಲಿಕಾಟ್ ಸರೋವರವಾಗಿದೆ. ಪುಲಿಕಾಟ್ ಸರೋವರ ಭಾರತದ ತಮಿಳುನಾಡು ರಾಜ್ಯದಲ್ಲಿ ನಾವು ಇದನ್ನು ಕಾಣ್ತೀವಿ. ತಿರುವೆಲ್ಲೂರ್ ಜಿಲ್ಲೆಯಲ್ಲಿ ಈ ಒಂದು ಪುಲಿಕಾಟ್ ಸರೋವರವನ್ನು ನಾವು ಕಾಣಬಹುದು. ಇನ್ನು ಉತ್ತರ ಅಮೆರಿಕದಲ್ಲಿ ಪ್ರಮುಖವಾಗಿ ಪಂಚಮಹಾ ಸರೋವರಗಳನ್ನು ಕಾಣ್ತೀವಿ, ಅದನ್ನು ಹೋಮ್ಸ್ ಅಂತ ಕರೀತಾರೆ. ಯೂರನ್, ಮಿಚಿಗನ್, ಒಂಟಾರಿಯಾ, ಸುಪೀರಿಯರ್, ಈರಿ ಎನ್ನುವಂತಹ ಐದು ಸರೋವರಗಳನ್ನು ನಾವು ಅಲ್ಲಿ ಕಾಣಬಹುದು. ಕಿರಣ್ ದೇಸಾಯಿಯವರ ಯಾವ ಕೃತಿಗೆ ಮ್ಯಾನ್ ಆಫ್ ಬೂಕರ್ ಪ್ರಶಸ್ತಿ ದೊರೆತಿದೆ? ದ ಇನ್ಹೆರಿಟೆನ್ಸ್ ಆಫ್ ಲಾಸ್ ಎನ್ನುವಂತಹ ಕೃತಿಗೆ 2006 ಮ್ಯಾನ್ ಆಫ್ ಬೂಕರ್ ಪ್ರಶಸ್ತಿ ಸಿಗುತ್ತೆ. ಅಲ್ಲದೇ 2015 ನ್ಯಾಷನಲ್ ಬುಕ್ ಕ್ರಿಟಿಕ್ ಸರ್ಕಲ್ ಫಿಕ್ಷನ್ ಅವಾರ್ಡ್ ಕೂಡ ಈ ಒಂದು ಪುಸ್ತಕಕ್ಕೆ ದೊರೆಯುತ್ತೆ. ಭಾರತದ ಖ್ಯಾತ ಲೇಖಕಿಯರಲ್ಲಿ ಕಿರಣ್ ದೇಸಾಯಿ ಕೂಡ ಒಬ್ಬರು. ಕಾರ್ಗಿಲ್ ವಿಜಯ್ ದಿವಸವನ್ನು ಯಾವಾಗ ಆಚರಿಸುವರು? ಜುಲೈ 26, ಜೂನ್ 26, ಆಗಸ್ಟ್ 26, ಸೆಪ್ಟೆಂಬರ್ 26. ಸರಿಯಾದಂಥ ಉತ್ತರ ಜುಲೈ 26 ಕಾರ್ಗಿಲ್ ವಿಜಯ್ ದಿವಸ್ ಅನ್ನು ಆಚರಿಸುವರು. 1999 ಭಾರತವು ಪಾಕಿಸ್ತಾನದಲ್ಲಿ ಕಾರ್ಗಿಲ್ ಗಡಿಯಲ್ಲಿ ವಿಜಯವನ್ನು ಸಾಧಿಸಿದಂತಹ ದಿನದ ನೆನಪಿಗಾಗಿ ಜುಲೈ 26 ಕಾರ್ಗಿಲ್ ವಿಜಯ್ ದಿವಸ್ ಎಂದು ಆಚರಿಸುವರು. ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿರುವಂತಹ ನ್ಯಾಯಾಧೀಶರ ಸಂಖ್ಯೆ ಎಷ್ಟು? 15 ಸರಿಯಾದಂಥ ಉತ್ತರ. ಅಂತಾರಾಷ್ಟ್ರೀಯ ನ್ಯಾಯಾಲಯವು ವಿಶ್ವಸಂಸ್ಥೆಯ ಪ್ರಮುಖ ನ್ಯಾಯಾಂಗ ಅಂಗವಾಗಿದ್ದು ಇದನ್ನು ವಿಶ್ವಸಂಸ್ಥೆಯ ಚಾರ್ಟರ್ ಮೂಲಕ ಸ್ಥಾಪಿಸಲಾಗಿದೆ. 1945 ಸ್ಯಾನ್ ಫ್ರಾನ್ಸಿಸ್ಕೋನಲ್ಲಿ ಚಾರ್ಟರ್ಗೆ ಸಹಿ ಹಾಕಲಾಗಿದ್ದು 1946 ದಿ ಹೇಗ್ನಲ್ಲಿ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಕೇಂದ್ರ ಕಚೇರಿಯನ್ನು ಕಾಣ್ತೀವಿ. 15 ನ್ಯಾಯಾಧೀಶರನ್ನು ಒಳಗೊಂಡಂತಹ ನ್ಯಾಯಾಲಯವಾಗಿದ್ದು ಅಂತಾರಾಷ್ಟ್ರೀಯ ಕಾನೂನಿನ ಪ್ರಕಾರ ಸದಸ್ಯ ದೇಶಗಳು ಸಲ್ಲಿಸಿದ ದೇಶಗಳ ನಡುವಿನ ಕಾನೂನು ವಿವಾದಗಳನ್ನು ಬಗೆಹರಿಸುವಂತಹ ಬಹುಮುಖ್ಯ ಕೆಲಸವನ್ನು ಇದು ಮಾಡುತ್ತೆ. ಸ್ನೇಹಿತರೆ, ನಿಮಗಾಗಿ 2 ಪ್ರಶ್ನೆಗಳು, ಇವುಗಳ ಉತ್ತರವನ್ನು ಕಮೆಂಟ್ನಲ್ಲಿ ನೀಡಿ. ದುಂಡು ಮಲ್ಲಿಗೆ ಇದು ಯಾರ ಕವನ ಸಂಕಲನವಾಗಿದೆ? 2ನೇ ಪ್ರಶ್ನೆ, ಚೋಮನ ದುಡಿ ಇದು ಯಾರ ಕಾದಂಬರಿಯಾಗಿದೆ? ಈ 2 ಪ್ರಶ್ನೆಗಳಿಗೂ ಕಮೆಂಟ್ನಲ್ಲಿ ಉತ್ತರವನ್ನು ನೀಡಿ. ಮುಂದಿನ ಮತ್ತೊಂದು ಉಪಯುಕ್ತ ವೀಡಿಯೋದೊಂದಿಗೆ ತಮ್ಮನ್ನು ಭೇಟಿಯಾಗೋಣ. ಧನ್ಯವಾದಗಳು.